ಇದು ಕಾಂಗ್ರೆಸ್ ನ ಬುಡವನ್ನೇ ಮತ್ತೊಮ್ಮೆ ಅಲ್ಲಾಡಿಸುವಂತಹ ಸುದ್ದಿ ನಾವು ಹೇಳ್ತೀವಿ ನೋಡಿ, ಕೈಗೆ ಕಂಟಕವಾಗುವ ಸುದ್ದಿ, ಕೈ ಕಾರ್ಯಕರ್ತರೇ ಬೆಚ್ಚಿ ಬೀಳುವಂತಹ ವಿಷಯ ಇದು. ಏನಪ್ಪಾ ಹಾಗಾದ್ರೆ ಮತ್ತೊಂದು ಕಂಟಕ ಕಾಂಗ್ರೆಸ್ಗೆ ಏನದು? ಕಾಂಗ್ರೆಸ್ ಬುಡವನ್ನೇ ಅಲ್ಲಾಡಿಸುವಂತಹ ಸುದ್ದಿ. ನಾವೀಗ ಹೇಳ್ತಾ ಇರ್ತಕ್ಕಂಥದ್ದು ಕೈಗೆ ಕಂಟಕವಾಗುವ ಸುದ್ದಿ, ಕೈ ಕಾರ್ಯಕರ್ತರೇನೆ ಬೆಚ್ಚಿ ಬೀಳುವಂತಹ ವಿಚಾರ. ಒಂದರ ಮೇಲೊಂದರಂತೆ ಕೈಗೆ ಕಂಟಕ ಕಾಡ್ತಾನೆ ಇದೆ. ಘಟಾನುಘಟಿ ನಾಯಕರೇ ಬೆವೆತ್ತು ಹೋಗಿದ್ದಾರೆ. ಅವ್ಯಕ್ತಿ ಮಾಡಿದ ಅದೊಂದು ತಪ್ಪು ಎಲ್ಲರ ನಿದ್ದೆಗೆಡಿಸಿದೆ. ದೇಶದಲ್ಲೇ ಕಾಂಗ್ರೆಸ್ ಮಾನ ಹರಾಜಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂಥ ಘಟನೆ ನಡೆದಿದೆ. ಕಾಂಗ್ರೆಸ್ ವರಿಷ್ಠರಿಂದ ಕಾರ್ಯಕರ್ತರವರೆಗೆ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಸುದ್ದಿ. ಕೇಂದ್ರ ನಾಯಕರಿಂದ ರಾಜ್ಯ ನಾಯಕರವರೆಗೆ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತ ವಿಚಾರ. ಇಡೀ ಕಾಂಗ್ರೆಸ್ಗೆ ಭಾರಿ ಕಂಟಕವಾಗುವ ಸುದ್ದಿ ಇದು. ಪ್ರಮುಖವಾಗಿ ಮೂವರಂತೂ ಪತ್ತರಗುಟ್ಟಿ ಹೋಗಿದ್ದಾರೆ. ಆ ಮೂವರು ನಾಯಕರಿಗೆ ನಿತ್ಯ ಇದೇ ಟೆನ್ಷನ್ ನೋ ಟೆನ್ಷನ್. ಈ ಪ್ರಕರಣದ ಖಳನಾಯಕರು ಈ ಮೂವರು ಕೂಡ. ಇಡೀ ಪ್ರಕರಣದಲ್ಲಿ ಈ ಮೂವರ ಹೆಸರು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಯಾರು ಆ ಮೂವರು? ಪತ್ತರಗುಟ್ಟಿ ಹೋಗಿದ್ದಾರೆ ಪ್ರಮುಖವಾಗಿ ಆ ಮೂವರು. ಪ್ರತಿನಿತ್ಯ ಈ ಕೇಸಿನದ್ದೇ ಟೆನ್ಷನ್ ಅವರಿಗೆ. ಏನಾಗುತ್ತೋ ಈ ಪ್ರಕರಣದಲ್ಲಿ, ನಮ್ಮ ಕಥೆ ಏನಾಗುತ್ತೋ? ಹಳೆಯ ಪ್ರಕರಣಕ್ಕೆ ಈಗ ಮತ್ತೆ ಮರುಜೀವ ಬರ್ತಾ ಇದೆ. ಬಹುದೊಡ್ಡ ಹವಾಲಾ ಹಗರಣವಾಗುವ ಪ್ರಕರಣ ಇದು. ನಾಲ್ಕು ವರ್ಷದ ಹಿಂದೆ ನಡೆದಿದ್ದಂಥದ್ದು ಈಗ ಯಾರು ಊಹಿಸದ ರೀತಿಯಲ್ಲಿ ಈ ಪ್ರಕರಣಕ್ಕೆ ಮರುಜೀವ ಬರ್ತಾ ಇದೆ. ಬಹಳ ದೊಡ್ಡ ಹವಾಲಾ ಪ್ರಕರಣ ತಾನಿಸಿಕೊಳ್ಳಬಹುದಾದ ಹಗರಣ ಇದು. ನಾಲ್ಕು ವರ್ಷದ ಹಳೆಯ ಕೇಸ್ನಲ್ಲಿ ಕಾಂಗ್ರೆಸ್ನ ತ್ರಿಮೂರ್ತಿಗಳು ಭಾಗಿಯಾಗಿದ್ದಾರ? ಕಾಂಗ್ರೆಸ್ನ ಆ ತ್ರಿಮೂರ್ತಿಗಳು ಯಾರ್ಯಾರು? ಹಾಗಾದ್ರೆ ಬಹಳ ಪ್ರಮುಖರು. ಸಿದ್ದು ಆಪ್ತ ಮಾಜಿ ಸಚಿವ ಹೆಚ್ ಸಿ ಮಹಾದೇವಪ್ಪ, ಕೆಜೆ ಜಾರ್ಜ್ ಹಾಗೂ ಮತ್ತೊಬ್ಬ ಮುಖಂಡ ಎಂಎಲ್ಸಿ ಗೋವಿಂದ ರಾಜು. ನಿಮಗೆಲ್ರಿಗೂ ಗೊತ್ತಿದೆ, ಇದು ಹೈಕಮಾಂಡ್ಗೆ ಕಪ್ಪ ಕೊಟ್ಟ ಡೈರಿ ಕೇಸ್, ಹಳೆ ಕೇಸ್. ಆದ್ರೆ ಗೊತ್ತಿಲ್ಲದಿರೋ ವಿಚಾರ ಏನು ಅಂತಂದ್ರೆ, ಈ ಕೇಸ್ ಮತ್ತೆ ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಉರುಳಾಗಲಿದೆ. ಐಟಿ ದಾಳಿಯಲ್ಲಿ ಸಿಕ್ಕ ಕಪ್ಪ ಕಾಣಿಕೆಯ ಕೋಡ್ ವರ್ಡ್ಗಳು ಇರೋ ಡೈರಿ ಕೇಸ್, ಕಾಂಗ್ರೆಸ್ ನಾಯಕರಿಗೆ ಡೈರಿ ಕೋಡ್ ವರ್ಡ್ ಮತ್ತೆ ಉರುಳು. ಐಟಿ ತನಿಖೆ ನಂತರ ನಂದೇ ಡೈರಿ ಅಂದಿದ್ರು ಗೋವಿಂದ ರಾಜು. ನನ್ನದೇ ಡೈರಿ, ನನ್ನದೇ ಕೈ ಬರಹ ಅಂತ ಕೆ ಗೋವಿಂದ ರಾಜು ಹೇಳಿದ್ರು. ಗೋವಿಂದ ರಾಜು ಅವರ ಹೇಳಿಕೆ ಇದೀಗ ಐಟಿಗೆ ಬಹುದೊಡ್ಡ ಸಾಕ್ಷಿ. ಡೈರಿಯ ಪೇಜ್ ನ ಕೋಡ್ ವರ್ಡ್ ಹಿಂದೆ ಬಿದ್ದಿದೆ ಐಟಿ. ಈ ಡೈರಿ ರಹಸ್ಯವನ್ನ ಪಡೆಯೋದಕ್ಕೆ ಕೆ ಜೆ ಜಾರ್ಜ್ ಅವರಿಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಯಾರ್ಯಾರ ಹೆಸರಿದೆ ಹಾಗಾದ್ರೆ? ಹೆಚ್ ಸಿ ಮಹಾದೇವಪ್ಪ, ಅರವಿ ದೇಶ್ ಪಾಂಡೆ ವಿಚಾರಣೆ ಆಲ್ರೆಡಿ ನಡೆದಿದೆ. ಈಗ ಇಡಿಯಲ್ಲಿ ಡಿ ಕೆ ಶಿವಕುಮಾರ್ ವಿಚಾರಣೆ ಕೂಡ ನಡೀತಾ ಇದೆ. ಈ ಡೈರಿ ಕ್ವೆಶ್ಚನ್ ಕೂಡ ಕೇಳ್ತಾರ? ನೆಕ್ಸ್ಟ್ ಲಿಸ್ಟ್ ನಲ್ಲಿದ್ದಾರೆ ಜಾರ್ಜ್, ದೇಶ್ ಪಾಂಡೆ, ಗೋವಿಂದ ರಾಜು. ಏನ್ ಕೋಡ್ ವರ್ಡ್? ಹಣದ ಲೆಕ್ಕ ಏನು? ಏನ್ ಸಿಕ್ಕಿತ್ತು ಡೈರಿಯಲ್ಲಿ? ಮಾಧ್ಯಮಗಳಿಗೂ ಕೂಡ ಆ ಡೈರಿಯ ಕಾಪಿಗಳು ಸಿಕ್ಕಿದ್ವು. ಎಲ್ಲಾ ವಿವರಣೆ ಪಡೆಯೋದಕ್ಕೆ ಇದೀಗ ಐಟಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ನ್ಯೂಸ್ 18ಗೆ ಉನ್ನತ ಮೂಲಗಳ ಮೂಲಕ ಈ ಮಾಹಿತಿ ಸಿಕ್ಕಿದೆ. ರಾಜು ಡೈರಿಯಲ್ಲಿ ಹಲವು ಕೋಡ್ ವರ್ಡ್ ಗಳಿದ್ದಾವೆ. ಏನದು ಕೋಡ್ ವರ್ಡ್ ಗಳು? ಸಾಕಷ್ಟು ಹೆಸರುಗಳನ್ನ ಡೈರಿಯಲ್ಲಿ ಬರೆದಿಡಲಾಗಿದೆ. ಎಸ್ ಜಿ, ಯಾರು ಎಸ್ ಜಿ ಅಂದ್ರೆ ಆರ್ ಜಿ, ಎಂ ವಿ ಆರ್, ಆರ್ ವಿ ಡಿ, ಡಿ ಕೆ ಎಸ್, ಕೆಂಪ್, ಹೆಚ್ ಸಿ ಎಂ, ಕೆ ಜೆ ಜೆ, ಯಾರಿವರೆಲ್ಲ? ಈ ಕೋಡ್ ವರ್ಡ್ ಗಳು ಬಹಳ ಸುಲಭವಾಗಿದ್ದಾವೆ. ಈ ಕೋಡ್ ವರ್ಡ್ ಗಳೇ ಈಗ ಕಾಂಗ್ರೆಸ್ಗೆ ಕಂಟಕವನ್ನ ತಂದಿಟ್ಟಿದ್ಯಾ. ಡೈರಿ, ಡೈರಿಯ ಬರಹ ಕಾಂಗ್ರೆಸ್ ಮುಖಂಡನದ್ದು. ಕೋಡ್ ವರ್ಡ್
ಎರಡಿಗೂ ಕೈ ನಾಯಕರ ಹೆಸರಿಗೂ ನೇರ ಸಾಮ್ಯತೆ ಇದೆ. ಎಸ್ ಜಿ ಅಂದ್ರೆ ಹಾಗಾದ್ರೆ ಸೋನಿಯಾ ಗಾಂಧಿ ಅವರ ಹೆಸರಾ? ಯಾರು ಎಸ್ ಜಿ? ಆರ್ ಜಿ ಅಂದ್ರೆ ರಾಹುಲ್ ಗಾಂಧಿ ಅವರ ಹೆಸರಾ? ಹಾಗಾದ್ರೆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಒದಗಿಸುವಂತಹ ಹಣನ ಇದು ಹವಾಲಾ ಮೂಲಕ ತಲುಪಿಸಲಾಗಿದೆಯಾ? ಎಂ ವಿ ಆರ್ ಅಂದ್ರೆ ಯಾರು? ಮೋತಿಲಾಲ್ ವೋರಾ ಅವರ? ಎ ಐ ಸಿ ಸಿ ಖಜಾಂಚಿ ಮೋತಿಲಾಲ್ ವೋರಾ ಅವರ? ಅರವಿಂದ್ ದೇಶ್ ಪಾಂಡೆ ಅವರ ಹೆಸರನ್ನ ಆರ್ ವಿ ಡಿ ಅಂತ ಬರೆಯಲಾಗಿದೆಯಾ? ಹಾಗಾದ್ರೆ ಡಿ ಕೆ ಎಸ್ ಅಂದ್ರೆ ಮಾಜಿ ಸಚಿವ ನನ್ನದರ್ದನ್ ಡಿ ಕೆ ಶಿವಕುಮಾರ್ ಅವರ? ಕೆಂಪ್ ಅಂದ್ರೆ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಸಿದ್ದುವಾಪ್ತ ಕೆಂಪಯ್ಯ ಅವರ? ಎಚ್ ಸಿ ಎಂ ಎಚ್ ಸಿ ಮಹದೇವಪ್ಪನ ಅವರ ಶಾರ್ಟ್ ನೇಮ್ ಅದು. ಇನಿಷಿಯಲ್ಸ್ ಬರ್ದಿದಾರ ಕೆ ಜೆ ಜೆ ಅಂದ್ರೆ ಮಾಜಿ ಸಚಿವ ಕೆ ಜೆ ಜಾರ್ಜ್ ಅವರೇನಾ? ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತವಾಗಿ ಸ್ಪಷ್ಟತೆ ಪಡೆಯೋದಕ್ಕೆ ಐ ಟಿ ಸಿದ್ಧತೆ ಮಾಡ್ಕೋತಾ ಇದೆ. ಹಾಗಿದ್ರೆ ಗೋವಿಂದರಾಜು ಡೈರಿ ಏನ್ ಹೇಳುತ್ತೆ? ಆಗಿನ ಸಚಿವರಿಂದ ಕೋಟಿ ಕೋಟಿ ರೂಪಾಯಿ ಹಣ ಕಲೆಕ್ಟ್ ಮಾಡಿದ್ರ? ಸಚಿವರಿಂದ ಸಂಗ್ರಹಿಸಿ ಯಾರಿಗೆ ಕೊಟ್ರು? ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಸಲ್ಲಿಸಲಾಯಿತ? ಯಾತಕ್ಕೋಸ್ಕರ ಕೋಟಿ ಕೋಟಿ ಹಣ ಕಲೆಕ್ಟ್ ಆಯ್ತು? ಇಲ್ಲಿರೋ ಕೋಟಿ ಕೋಟಿ ಹಣದ ಟ್ರಾನ್ಸಾಕ್ಷನ್ ನ ಮಾಹಿತಿ ಏನು? ಹಾಗಾದ್ರೆ ಸಚಿವರುಗಳಿಂದ ಸಂಗ್ರಹಿಸಿ ಹೈಕಮಾಂಡ್ಗೆ ತಲುಪಿಸಲಾಯ್ತ? ಹವಾಲಾ ಮೂಲಕ ಹಣ ತಲುಪಿಸಿರೋ ಗುಮಾನಿ ವ್ಯಕ್ತವಾಗಿದೆ. ಗೋವಿಂದರಾಜು ಹವಾಲಾ ಟ್ರಾನ್ಸಾಕ್ಷನ್ ನಡೆಸಿರೋ ಅನುಮಾನ ಇದೆ. ಇದೇ ಕಾರಣಕ್ಕೆ ಕೋಡ್ ವರ್ಡ್ ಕುರಿತು ಐ ಟಿ ಮಾಹಿತಿ ಸಂಗ್ರಹ ಮಾಡಿದೆ. ಸದ್ಯದಲ್ಲೇ ಗೋವಿಂದರಾಜು ವಿಸ್ತೃತ ವಿಚಾರಣೆ ಬಹುತೇಕ ಖಚಿತ. ಹೀಗೆ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಉರುಳು ಗ್ಯಾರಂಟಿ. ಈ ಮಾಹಿತಿ ಜಾರ್ಜ್ ಮಹದೇವಪ್ಪ ಗೋವಿಂದರಾಜುಗೆ ಸಿಕ್ಕಿದೆ. ಇದೇ ಕಾರಣಕ್ಕೆ ಮೂವರು ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ನಲ್ಲಿದ್ದಾರೆ. ಮುಂದೇನಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಗೋವಿಂದರಾಜು ಎಲ್ಲಿದ್ದಾರೆ ಹಾಗಾದ್ರೆ? ಇಲ್ಲೆಲ್ಲಿದ್ದಾರೆ? ವಿದೇಶಕ್ಕೆ ಹಾರಿಬಿಟ್ಟಿದ್ದಾರೆ ಆಲ್ರೆಡಿ. ಆಲ್ರೆಡಿ ಈ ಮೂರೂ ಜನ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದಾರೆ. ಗೋವಿಂದರಾಜು ಎಚ್ ಸಿ ಮಹದೇವಪ್ಪ ಗೋವಿಂದರಾಜು ಆಲ್ರೆಡಿ ವಿದೇಶಕ್ಕೆ ಹಾರಿದ್ದಾರೆ ಅಂತ ಹೇಳಲಾಗಿದೆ. ಗೋವಿಂದರಾಜು ಅವರ ಡೈರಿನಲ್ಲಿ ನೋಡಿ ಹೇಗೆ ಬರೆದಿದೆ ಆ ಕಾಪಿನ ನೀವು ಗಮನಿಸಬಹುದು ದೃಶ್ಯಗಳಲ್ಲಿ. ಇದು ಮಾಧ್ಯಮದ ಮುಖಾಂತರ ಲೀಕ್ ಆಗಿತ್ತು 4 ವರ್ಷಗಳ ಹಿಂದೆ. ಎಚ್ ಸಿ ಮಹದೇವಪ್ಪ ಅವರ ಕೊರಳಿಗೆ ನೇರವಾಗಿ ಉರುಳಾಗುವಂತಹ ಒಂದು ಕೇಸ್ ಇದು. ಸೊ ಏನೆಲ್ಲ ಬಾಯ್ ಬಿಡ್ತಾರೆ ಗೋವಿಂದರಾಜು ಅವರು? ಗೋವಿಂದರಾಜು ಅವರು ವಿದೇಶಕ್ಕೆ ಹಾರಿದ್ದಾರೆ ಅಂತ ಹೇಳಲಾಗಿದೆ. ಕೆ ಜೆ ಜಾರ್ಜ್, ಎಚ್ ಸಿ ಮಹದೇವಪ್ಪ ಮತ್ತು ಗೋವಿಂದರಾಜು. ಓಕೆ, ಮತ್ತೆ ಈಗ ವಿದೇಶದಿಂದ ವಾಪಸ್ ಬಂದಿದ್ದಾರೆ ಅನ್ನೋಂಥ ಡೀಟೇಲ್ಸ್ ಇದೆ. ಹಾಗಾದ್ರೆ ಗೋವಿಂದರಾಜು ಅವರನ್ನ ಐ ಟಿ ವಿಚಾರಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರಾ? ಡೀಟೇಲ್ ಆಗಿ ವಿಚಾರಣೆ ಮಾಡ್ತಾರಾ? ಈ ಕುರಿತಾಗಿ ಗೋವಿಂದರಾಜು ಅವರ ಮನೆಯ ಮೇಲೆ ಐ ಟಿ ದಾಳಿ ನಡೆದಿತ್ತು 4 ವರ್ಷದ ಹಿಂದೆ. ಆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಡೈರಿ ಇದು ಅಂತ ಹೇಳಲಾಗಿದೆ. ಈ ಡೈರಿನಲ್ಲಿ ಉಲ್ಲೇಖ ಮಾಡಿರೋ ಹೆಸರುಗಳು ಯಾರದ್ದು? ಸಿ ಆರ್ 47 ಕೋಟಿ 23 ಕೋಟಿ ಅಂತೆಲ್ಲ ಕಲೆಕ್ಷನ್ ಬರ್ದಿದಾರಲ್ಲ, 219 ಕೋಟಿ ಯಾರ್ಯಾರಿಂದ ಕಲೆಕ್ಟ್ ಮಾಡಿರುವಂಥದ್ದು? ಯಾರಿಗೆ ತಲುಪಿಸಿರುವಂಥದ್ದು? ಯಾರಿಗೆ ಕೊಟ್ಟಿರುವಂಥದ್ದು? ಇದು ಯಾವ ಲೆಕ್ಕ ಇದು ಹಾಗಾದ್ರೆ? ಮೂವತ್ತೆರಡು ಕೋಟಿ 15 ಕೋಟಿ ಏನಿದು ಸಿಆರು? ಯಾರಿಗೆ ತಲುಪಿಸಿರುವಂಥದ್ದು? ಇದೆಲ್ಲವೂ ಕೂಡ ಮುಖಂಡರುಗಳ ಹೆಸರಿನೊಂದಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ. ಕೆ ಜೆ ಜಿ ಅಂದ್ರೆ ಯಾರು ಹಾಗಾದ್ರೆ? ಎಚ್ ಸಿ ಎಂ ಅಂದ್ರೆ ಯಾರು? ಸೊ ಗೋವಿಂದರಾಜು ಅವರು ಯಾವ ಲೆಕ್ಕಾಚಾರವನ್ನ ಹೀಗೆ ಡೈರಿನಲ್ಲಿ ಮೇಂಟೈನ್ ಮಾಡ್ತಾ ಇದ್ರು? ಐ ಟಿ ಎಲ್ಲವನ್ನ ಬಾಯ್ ಬಿಡಿಸುತ್ತೆ. ಐ ಟಿ ಬಾಯ್ ಬಿಡಿಸಿದಾಗ ಐ ಟಿ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿ ಹೊರಬರುತ್ತೆ? ಹಾಗೆ ಸಾಕ್ಷ್ಯಗಳ ಮುಖಾಂತರ ಐ ಟಿ ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡುತ್ತೆ. ಹವಾಲಾ ಮುಖಾಂತರ ಈ ಹಣವನ್ನೆಲ್ಲ ಹೈಕಮಾಂಡ್ಗೆ ತಲುಪಿಸಲಾಗಿದೆಯಾ? ಇವಾಗ ಇನ್ನಷ್ಟು ಮಾಹಿತಿ ಕೊಡ್ತೀವಿ.